ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಅವರಿಗೆಲ್ಲ ಬೇಗ ಒಳ್ಳೆ ಸುದ್ದಿ ಸಿಗಲಿ ಅಂತ ನಾನು ಬೇಡ್ಕೋತೀನಿ. ಆ್ಯಂಡ್ ಪ್ಲೀಸ್, ನನ್ನ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ಸಾರಿ ಫ್ರೆಂಡ್ಸ್, ನನಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಹಾಕೋಕ್ಕಾಗ್ತಿಲ್ಲ. ಇನ್ಮೇಲೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇವತ್ತಿನ ಟಾಪಿಕ್ ಏನಪ್ಪ ಅಂತಂತಂದರೆ, ಬೆಸ್ಟ್ ಯೋಗ ಫಾರ್ ಫರ್ಟಿಲಿಟಿ. ಇದೊಂದು ಚಿಕ್ಕ ಯೋಗ ಅಂದರೆ ಫರ್ಟಿಲಿಟಿನ ಬೂಸ್ಟ್ ಮಾಡೋದಕ್ಕೆ, ಅದ್ರ ಬಗ್ಗೆ ಇವತ್ತು ನೋಡೋಣ. ಈ ಯೋಗನ ಯಾರು ಮಾಡ್ಬೋದು, ಯಾವ ಥರ ಮಾಡಬೇಕು, ಮತ್ತು ಯಾವ ಟೈಮಲ್ಲಿ ಮಾಡಬೇಕು, ಮಾಡೋದ್ರಿಂದ ಏನೇನೆಲ್ಲ ಯೂಸಸ್ಸು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಯೋಗ ಅನ್ನೋದು ಎಲ್ಲರೂ ಮಾಡಲೇಬೇಕು. ಯೋಗ ಅಂದರೆ ಎಲ್ಲ ಯೋಗನೂ ಎಲ್ಲರೂ ಮಾಡಲೇಬೇಕು. ಏನಕ್ಕೆ ಅಪ್ಪ ಅಂತಂದರೆ, ಮಸಲ್ ಸ್ಟಿಫ್ನೆಸ್ಸಿಗೆ ಮತ್ತು ಬಾಡಿ ಫ್ರೀ ಆಗಿರಬೇಕು ಅಂತಂತಂದರೆ, ಮಾಮೂಲಿ ವರ್ಕೌಟು ಅದು ಮತ್ತು ಅಷ್ಟು ವರ್ಕ್ ಮಾಡ್ತೀವಿ ಅನ್ನೋದಕ್ಕಿಂತ, ಈ ಯೋಗ ಮಾಡಿದಾಗ ನಮ್ಮ ಬಾಡಿ ಪಾರ್ಟ್ಸ್ ಎಲ್ಲ ಕರೆಕ್ಟಾಗಿ ಯಾವ ಥರ ಬೆಂಡ್ ಆಗಬೇಕು ಅನ್ನೋ ಒಂದೊಂದು ಪೊಸಿಷನಲ್ಲಿರುತ್ತೆ ಅಲ್ವಾ, ಅದರಿಂದ ಮಸಲ್ ಫಿಟ್ನೆಸ್ ಆಗಿ ಮತ್ತು ನಮ್ಮ ಬಾಡಿಗೆ ಯಾವ ಥರ ಹೆಲ್ತ್ ಬೆನಿಫಿಟ್ಸ್ನೆಲ್ಲ ಇದು ಇಂಡ್ಯೂಸ್ ಮಾಡುತ್ತೆ. ಸೊ ಯೋಗ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಸೊ ಅದಕ್ಕೆ ನಾನು ಈ ಯೋಗನ ಯಾರೆಲ್ಲ ಮಾಡಬಹುದು ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಯೋಗ ಮಾಡಬೇಕು ಅಂತಂತಂದರೆ, ಯಾವಾಗ ಮಾಡಬೇಕು ಅಂತಂತಂದರೆ, ಬೆಳಿಗ್ಗಿನ ಟೈಮಲ್ಲಿ ಮಾಡೋದು ಒಳ್ಳೆಯದು. ಯಾಕಂತಂದರೆ ಬೆಳಿಗ್ಗೆ ಅಷ್ಟೇ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತೀರಾ, ರಿಲ್ಯಾಕ್ಸ್ ಆದ ಒಂದು ಪ್ಲೇಸಲ್ಲಿ ಕೂತ್ಕೊಂಡು ಮಾಡಬೇಕು. ಇದು ಯಾವ ಯೋಗ ಅಂತಂತಂದರೆ ಬಟರ್ಫ್ಲೈ ಯೋಗ. ಇದು ಎಲ್ರಿಗೂ ಗೊತ್ತೇ ಇರುತ್ತೆ, ಆದ್ರೂ ನಾನು ಈ ಬಟರ್ಫ್ಲೈ ಯೋಗದು ಇಂಪಾರ್ಟೆನ್ಸ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಬಟರ್ಫ್ಲೈ ಯೋಗ ಯಾವ ಥರ ಮಾಡೋದಪ್ಪ ಅಂತಂದರೆ, ಈ ವಿಡಿಯೋ ಈ ಇದರಲ್ಲಿ ಇರೋ ಥರ ಪೋಸಲ್ಲಿ ಕೂತ್ಕೊಂಡು ಕೈ ಕಾಲನ್ನ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಮಾಡಬೇಕು. ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ಬಟರ್ಫ್ಲೈ ಯೋಗ ಅನ್ನೋದಕ್ಕೆ ಸುಮಾರು ವಿಡಿಯೋಸ್ ಬರುತ್ತೆ, ಅದನ್ನ ನೋಡ್ಕೊಂಡು ಮಾಡಿ. ಈ ಬಟರ್ಫ್ಲೈ ಯೋಗ ಅಂದರೆ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ. ಏನಕ್ಕೆಪ್ಪ ಅಂತಂದರೆ, ಫರ್ಟಿಲಿಟಿ ಬೂಸ್ಟರ್ ಅಂತ ಬೂಸ್ಟರ್ ಯೋಗ ಅಂತಲೇ ಇದನ್ನು ಹೇಳ್ತಾರೆ. ಮತ್ತು ಇದನ್ನು ಎಷ್ಟು ನಿಮಿಷ ಮಾಡಬೇಕು ಅಪ್ಪ ಅಂತಂದರೆ, 15 to 30 minutes. ನಿಮಗೆ ಸ್ಟಾರ್ಟಿಂಗಲ್ಲಿ ಮಾಡಿದಾಗ ಇದು ಅಷ್ಟು ಆಗೋಲ್ಲ, ಒಂದು 5 minutes ಮಾಡಿ, ಬಟ್ ಮಾರ್ನಿಂಗ್ ಟೈಮ್ ಡೈಲಿ ಮಾಡಿ ಅಷ್ಟೇ. ಆಮೇಲೆ ಇನ್ನೊಂದೇನು, ಈ ಮಾಡೋದ್ರಿಂದ ಏನು ಯೂಸಸ್ಸು ಅಂತಂತಂದರೆ, ಇದು ನಮ್ಮ ಗರ್ಭಕೋಶ ಇದೆಯಲ್ಲ, ಯುಟರಸ್ ಇದೆಯಲ್ವಾ, ಯುಟರಸ್ನ ಅಂತಂದರೆ ಅಲ್ಲಿ ಬ್ಲಡ್ ಫ್ಲೋ ಚೆನ್ನಾಗಾಗೋದಕ್ಕೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಅದರಿಂದ ಈ ಯೋಗ ತುಂಬ ಅಂದರೆ ತುಂಬ ಬೆನಿಫಿಟ್ಟು. ಡೈಲಿ ಮಾಡಿ, ಬೆಳಿಗ್ಗೆ ಎದ್ದ ತಕ್ಷಣ ಮಾಡಿ. ಇದು ಯಾರೆಲ್ಲ ಮಾಡ್ಬೋದು ಅಂತಂದರೆ, ಪಿ ಸಿ ಯು ಹೊಡಿರೋರು, ತುಂಬ ವರ್ಷದಿಂದ ಮಕ್ಕಳಿಗೆ ಟ್ರೈ ಮಾಡ್ತಿದ್ದೀನಿ ಆಗ್ತಿಲ್ಲ, ಮತ್ತು ನಾವು ಪೀರಿಯಡ್ ಆದಾಗ ಬ್ಲಡ್ ಫ್ಲೋ ಸರಿ ಆಗ್ತಿಲ್ಲ ಅಂತನೋರು, ಮತ್ತು ಇರ್ರೆಗ್ಯುಲರ್ ಪೀರಿಯಡ್ ಅಂದರೆ ಪಿ ಸಿ ಓ ಡಿ ಪ್ರಾಬ್ಲಮ್ ಇರ್ರೆಗ್ಯುಲರ್ ಪೀರಿಯಡ್ ಇರೋರು ಕೂಡ ಇದನ್ನ ಮಾಡಬಹುದು. ಇದು ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಸೊ ಆಗ ನಮಗೆ ನಾರ್ಮಲ್ ಪೀರಿಯಡ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಮತ್ತು ನಮ್ಮ ರಿಪ್ರೊಡಕ್ಟಿವ್ ಸಿಸ್ಟಮ್ ಇದೆಯಲ್ವಾ, ಅದು ತುಂಬ ಸ್ಟೇಬಲ್ ಆಗಿರುತ್ತೆ. ಮತ್ತು ನೆಕ್ಸ್ಟು ಒಳ್ಳೆ ಕ್ವಾಲಿಟಿಯಾದ ಎಗ್ ಪ್ರೊಡ್ಯೂಸ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಮತ್ತು ಅನ್ವಾಂಟೆಡ್ ಆಗಿರೋ ಈ ನೀರ್ಗುಳ್ಳೆ, ಚಾಕ್ಲೇಟ್ ಸಿಸ್ಟ್ ಅಂತೆಲ್ಲ ಫಾರ್ಮ್ ಆಗಿರುತ್ತಲ್ಲ ನಿಮ್ಮ ಯುಟ್ರಸಲ್ಲಿ, ಅದನ್ನು ನೆಕ್ಸ್ಟ್ ಪೀರಿಯಡ್ ಆದಾಗ ಅದೆಲ್ಲನೂ ಹೋಗೋದಕ್ಕೆ, ಬ್ಲಡ್ ಫ್ಲೋ ಚೆನ್ನಾಗಾದಾಗ ಅದೆಲ್ಲನೂ ಬೇಗ ಚೆನ್ನಾಗಿ ಹೋಗುತ್ತೆ, ಅದೆಲ್ಲ ಹೋಗೋದಕ್ಕೆ ಈ ಬಟರ್ಫ್ಲೈ ಯೋಗ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಕಂಟಿನ್ಯೂಸ್ ಆಗಿ ಮಾರ್ನಿಂಗು 15 to 30 minutes ಕಂಪಲ್ಸರಿ ಮಾಡಿ. ಇದನ್ನು ಯಾವ ಟೈಮಲ್ಲಿ ಮಾಡ್ಬೋದು, ಈಗ ಓವುಲೇಷನ್ ಮುಂಚೆ ಮಾಡಬೇಕಾ ಆಮೇಲೆ ಮಾಡಬೇಕಂತ ಸುಮಾರು ಜನಕ್ಕೆ ಡೌಟ್ ಇರುತ್ತೆ. ಅದು ಹೆಂಗೆ ಅಂತಂದರೆ, ಇದನ್ನು ಯಾವಾಗಲೂ ಮಾಡ್ಬೋದು. ನೀವು ಓವುಲೇಷನ್ ಮುಂಚೆನೂ ಮಾಡ್ಬೋದು, ಓವುಲೇಷನ್ ಆದಮೇಲೂ ಮಾಡ್ಬೋದು. ನೀವು ಈಗ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಇರ್ತೀರ, ಇದು ಮಾಡೋದ್ರಿಂದ ಏನಾದರೂ ಎಫೆಕ್ಟ್ ಆಗುತ್ತಾ ಅಂದರೆ ಖಂಡಿತವಾಗ್ಲೂ ಇಲ್ಲ. ಇದು ಮಾಡೋದ್ರಿಂದ ಯಾವುದೇ ಥರ ಎಫೆಕ್ಟು ಇದ್ರೆ ಅಂದರೆ ಪೀರಿಯಡ್ ಬೇಗ ಏನೂ ಬರೋಲ್ಲ. ನೀವೇನಾದರೂ ಇಂಪ್ಲಾಂಟೇಷನ್ ಆಗಿದರೆ ಸ್ಟಾರ್ಟಿಂಗಲ್ಲಿ ಇದು ಮಾಡೋದ್ರಿಂದ ಪೀರಿಯಡ್ ಏನೂ ಬರೋಲ್ಲ, ಅಬಾರ್ಷನ್ ಏನೂ ಆಗೋಲ್ಲ. ಸೊ ನೀವು ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಇಂಪ್ಲಾಂಟೇಷನ್ ಆಗುತ್ತೆ. ಸೊ ಇದನ್ನು ಯಾವುದೇ ಭಯ ಇಲ್ಲದೆ ಈ ಮಂತ್ ಫುಲ್ಲುವೆ ನಿಮಗೆ ಈ ಓವುಲೇಷನ್ ಆದಮೇಲೆ ಮಾಡಬಹುದಾ ಅನ್ನೋದು ಸುಮಾರು ಜನಕ್ಕೆ ಡೌಟ್ ಇರುತ್ತೆ. ಮಾಡಬಹುದು, ಯಾವುದೇ ತರಹದ ಪ್ರಾಬ್ಲಮ್ ಇಲ್ಲ. ಬಟ್ ಈ ಯೋಗ ಒಂದರಿಂದ ಸುಮಾರು ಜನಕ್ಕೆ ಹೆಲ್ಪ್ ಆಗಿದೆ. ಇದು ಒಂದೇ ತಿಂಗಳು ಮಾಡಿಬಿಟ್ರೆ ಪ್ರೆಗ್ನೆಂಟ್ ಆಗ್ತೀವ ಅಂತ ಹೇಳೋಕ್ಕಾಗಲ್ಲ. ಇದನ್ನ ಕಂಟಿನ್ಯೂಸ್ ಆಗಿ ಮಾಡಿ. ನಿಮ್ಮ ಬಾಡಿಯಲ್ಲಿ ಬ್ಲಡ್ ಫ್ಲೋ, ಯುಟ್ರಸ್ ಬ್ಲಡ್ ಫ್ಲೋ ಚೆನ್ನಾಗಾದಾಗ ನಿಮ್ಮ ಎಗ್ ಕ್ವಾಲಿಟಿ ಕೂಡ ಚೆನ್ನಾಗಾಗುತ್ತೆ. ಆಮೇಲೆ ಇದ್ರ ಜೊತೆಗೆ ಒಳ್ಳೆ ಕ್ವಾಲಿಟಿ ಅದು ಫುಡ್, ಮತ್ತು ನಾನು ನನ್ನ ವೀಡಿಯೋಸಲ್ಲಿ ಬೇರೆ ವೀಡಿಯೋಸಲ್ಲಿ ಹೇಳ್ತಾರ ಟಿಪ್ಸ್ ಎಲ್ಲ ಫಾಲೋ ಮಾಡಿದಾಗ ನಿಮ್ಮ ಫರ್ಟಿಲಿಟಿ ಕೂಡ ಬೂಸ್ಟ್ ಆಗಿ ನೀವು ಪ್ರೆಗ್ನೆಂಟ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇದು ನನಗೆ ಗೊತ್ತಿರೋ ಒಂದು ವಿಡಿಯೋ. ಸೊ ನಾನು ಈ ವಿಡಿಯೋನ ನಿಮಗೆ ವಿಡಿಯೋದಲ್ಲಿ ನಾನು ಈ ಯೋಗ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.